ಕ್ರಿಮಿನಾಶಕ ಮಿಶ್ರಿತ ನೀರು ಕುಡಿದು ಎಂಟು ಮೇಕೆಗಳು ಸಾವನ್ನಪ್ಪಿರುವ ಘಟನೆ ಪಾವಗಡ ತಾಲೂಕಿನ ಗೌಡತಿಮ್ಮನಹಳ್ಳಿ ಗ್ರಾಮದಲ್ಲಿ ಶನಿವಾರ ಮಧ್ಯಾಹ್ನ ನಡೆದಿದೆ ಗೌಡತಿಮ್ಮನಹಳ್ಳಿ ಗ್ರಾಮದ ವೈನಾಗಪ್ಪನಿಗೆ ಸೇರಿದ ಮೂರು ಮೇಕೆಗಳು ಕುಂಟರಾಮಂಜಿಯ ಮತ್ತು ಚನ್ನರಾಯರ ತಲಾ ಒಂದು ಮೇಕೆ ಹಾಗೂ ನಾಗಪ್ಪನ ಮೂರು ಮೇಕೆಗಳು ಸಾವನ್ನಪ್ಪಿವೆ ಟೊಮೆಟೊ ಬೆಳೆಯ ಸಿಂಪಡಣೆಗೆ ರೈತರು ಕ್ರಿಮಿನಾಶಿಕ ಮಿಶ್ರಿತ ನೀರನ್ನು ಸಿದ್ಧಪಡಿಸಿಕೊಂಡಿದ್ದರು ಮಧ್ಯಾಹ್ನ ಆ ಪ್ರದೇಶದಲ್ಲಿ ಮೇಯುತ್ತಿದ್ದ ಮೇಕೆಗಳು ಬಾಯಾರಿಕೆಯಿಂದ ರೈತರ ಮತ್ತು ಕುರಿಗಾಹಿಗಳ ಕಣ್ಣು ತಪ್ಪಿಸಿಕೊಂಡು ಕ್ರಿಮಿನಾಶಕ ಮಿಶ್ರಿತ ನೀರನ್ನು ಕುಡಿದಿವೆ ಸ್ವಲ್ಪ ಸಮಯದ ನಂತರ ಒಂದೊಂದಾಗಿ ಎಂಟು ಮೇಕೆಗಳು ನೀರು ಕುಡಿದು ಹೊಟ್ಟೆಯೊಬ್ಬಿ ಕೆಳಕ್ಕೆ ಬಿದ್ದು ಸಾವನ್ನಪ್ಪಿವೆ ಸ್ಥಳಕ್ಕೆ ವೈದ್ಯಾಧಿಕಾರಿಗಳು ಮತ್ತು ಗ್ರಾಮ ಪಂಚಾಯಿತಿ ಪ್ರತಿನಿಧಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು